ಅಮ್ಮ ನಮ್ಮೆಲ್ಲರಿಗೂ ಜಾಮೂನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅದು ಅಂತಿಂತ ಜಾಮೂನ್ ಅಲ್ಲ, ಜಾಮೂನ್ ಮಿಲ್ಕ್ ಪೂರಿ. ಈಗ ಜಾಮೂನ್ ಮಾಡೋದು ಅಂದ ತಕ್ಷಣ ಆಚೆಯಿಂದ ಜಾಮೂನ್ ಪೌಡರ್ ನ ತರ್ತೀವಿ, ಬಡಬಡ ಅಂತ ಜಾಮೂನ್ ಮಾಡಿಬಿಡ್ತೀವಿ. ಆದ್ರೆ ಇವತ್ತು ಜಾಮೂನ್ ನ ಮಾಡಿ ಮಿಲ್ಕ್ ಪೂರಿಗೆ ಹಾಕಿ ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಅಮ್ಮ. ವಿಶೇಷವಾಗಿದೆ ಅಲ್ವಾ? ವಿಶೇಷವಾದಂತ ಅಡಿಗೆನ ವಿಶೇಷವಾದಂತ ವ್ಯಕ್ತಿ ಮಾಡಿದ್ರೇನೆ ಸರಿ ಅಲ್ವಾ? ಅದಕ್ಕೆ ಅಮ್ಮ ಬರ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇನ್ ತಡ ಮಾಡೋದು ಬೇಡ. ಜಾಮೂನ್ ಮಿಲ್ಕ್ ಪೂರಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಜಾಮೂನ್, ಪೂರಿ, ಹಾಲು, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ, ಚಾರುಪಪ್ಪು, ಸಕ್ಕರೆ, ಖೋವಾ, ಏಲಕ್ಕಿ ಪುಡಿ, ರೋಸ್ ಎಸೆನ್ಸ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲೈ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಮಕ್ಕಳಿಗೆ ಮಸಾಲ್ ಪುರಿ, ಸೇವ್ ಪುರಿ, ದಹಿ ಪುರಿ, ಪಾನಿಪುರಿ ತುಂಬ ಇಷ್ಟ ಆಗುತ್ತಲ್ವಾ? ಬಟ್ ಅದೆಲ್ಲ ಖಾರ ಖಾರವಾಗಿರುತ್ತೆ. ಕೆಲವು ಮಕ್ಕಳಿಗೆ ಖಾರ ತಿನ್ನೋದು ಕಷ್ಟ ಅಲ್ವಾ? ಅದಕ್ಕೆ ಇವತ್ತು ಇದೇ ಪೂರಿನ ಬಳಸಿ ಮಕ್ಕಳಿಗೋಸ್ಕರ ಅಂತ ಜಾಮೂನ್ ಮಿಲ್ಕ್ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ. ಹಾಲನ್ನು ಗಟ್ಟಿ ಮೊಳಕೆ ಅಂತ ಕಾಯೋದಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ಬರಲಿ, ಟೇಸ್ಟ್ ಬರಲಿ, ಇದಕ್ಕೆ ಖೋವಾ ಹಾಕ್ತಾ ಇದ್ದೀನಿ. ಖೋವಾ ಲಿನ್ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಬಿಸಿ ಆದರೆ ಖೋವಾ ಹಾಲಿನ ಜೊತೆಗೆ ಮಿಕ್ಸ್ ಆಗುತ್ತೆ ಕರಿಗೆ. ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಮತ್ತು ಚಾರುಪಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಈಗ ಹಾಲು ಕುದೀತಾ ಇದೆ, ಸಕ್ಕರೆ ಹಾಕ್ತೀನಿ. ಸಕ್ಕರೆ ಇದಕ್ಕೆ ಜಾಸ್ತಿ ಇಲ್ಲ. ಎರಡು ಸ್ಪೂನ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಹಾಲು ಮತ್ತೆ ಸ್ವಲ್ಪ ಸಕ್ಕರೆ ಕರಗಿದ್ದಕ್ಕೆ ನೀರು ಬಿಟ್ಕೊಳ್ಳುತ್ತೆ. ಅದರಿಂದ ಒಂಚೂರು ಕುದಿಸ್ಬಿಡೋಣ. ಮೊದಲಿನ ಕಾಲದಲ್ಲಿ ಊಟ ಎಲೆ ಬಡಿಸೋದು ಅಂದ ತಕ್ಷಣ ಫಸ್ಟು ಎಲೆ ತುದಿಗೆ ಪಾಯಿಸ್ತಾ ಇದ್ರು. ಯಾಕೆ ಅಂದರೆ ಮೊದಲಿನ 5 ತುತ್ತು ರಕ್ತ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದನೇ ಅದು ಒಂದೇ ರೀಸನ್ ಅಲ್ಲ, ಆ್ಯಕ್ಚುಲಿ ಮೊದಲು ತೀರ್ಥ ಅಂತ ತಗೊಳ್ತಾ ಇದ್ರು. ಯಾಕೆ ಗೊತ್ತಾ? ಈ ಟ್ರ್ಯಾಕು ಡ್ರೈ ಆಗಿರುತ್ತೆ. ಆ ತೀರ್ಥ ಅಂದರೆ ಒಂದೇ ಸ್ಪೂನ್ ಇರುತ್ತೆ ಅದು, ಅದನ್ನು ಕುಡಿಯೋದ್ರಿಂದ ಅದು ವೆಟ್ ಆಗುತ್ತೆ, ನಾಳೆಗಳೆಲ್ಲ ಓಪನ್ ಆಗುತ್ತೆ. ಆಮೇಲೆ ಸ್ವಲ್ಪ ಸಿಹಿ ತಿಂದರೆ ಟ್ರ್ಯಾಕು ಎಲ್ಲ ಸ್ಟಾರ್ಟಿಂಗಲ್ಲಿ. ಅದರಿಂದನೇ ಪಾಯಸ ಹಾಕೋ ಸಿಸ್ಟಮ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ನೋಡಿ, ಈಗ ಹಾಲು ಗಟ್ಟಿಯಾಗಿದೆ, ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದರೆ ನಾನು ಮುಂದೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಇಷ್ಟು ಗಟ್ಟಿ ಆಗಬೇಕಿದು. ಈಗ ಪೂರಿಗಳನ್ನ ತಗೊಂಡಿದ್ದೀನಿ, ಹೀಗೆ ಓಪನ್ ಮಾಡೋಣ. ಅದಕ್ಕಿಂತ ಮೊದಲು ಇದಕ್ಕೆ ನಾವು ಎಸೆನ್ಸು, ಏಲಕ್ಕಿ ಹಾಕ್ಬಿಡೋಣ. ಚೆನ್ನಾಗಿ ಥಿಕ್ಕಾಗಿ ಬಂದಿದೆ ಇದೀಗ. ಥ್ಯಾಂಕ್ ಯು.
ನೋಡಿದ್ರಲ್ಲ ಹೇಗೆ ವಿಶೇಷ ತಿಂಡಿಗಳನ್ನ ತೋರಿಸ್ತಾ ಇದೀವಿ ಅಂತ. ಈಗ ಗೊತ್ತಾಯ್ತಲ್ಲ ನಾನು ಕಡಿಮೆ ಸಕ್ಕರೆನ ಯಾಕೆ ಹಾಕ್ತೆ. ಜಾಮೂನನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸಕ್ಕರೆ ಇದೆ ಇರುತ್ತಲ್ವ. ನಿಮಗೆ ಇದಕ್ಕಿಂತ ಜಾಸ್ತಿ ಸಿಹಿ ಬೇಕು ಅಂದರೆ ಅಥವಾ ಹಾಲು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬಹುದು. ನೋಡಿ ಹೀಗೆ ಮಾಡಿಕೊಟ್ರೆ ಯಾವ ಮಕ್ಕಳು ಇಷ್ಟಪಡಲ್ಲ ಹೇಳಿ. ಜಾಮೂನ್ ಮಿಲ್ಕ್ ಪೂರಿ ಮಾಡುವ ವಿಧಾನ: ಪಾತ್ರೆಯಲ್ಲಿ ಹಾಲು, ಖೋವಾ, ದ್ರಾಕ್ಷಿ, ಗೋಡಂಬಿ, ಚಾರುಪಪ್ಪು, ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣ ಬೌಲ್ನಲ್ಲಿ ಹಾಕಿ ರೋಸ್ ಎಸೆನ್ಸ್, ಏಲಕ್ಕಿ ಪುಡಿಯನ್ನು ಹಾಕಿ ಪೂರಿಯನ್ನು ಮಧ್ಯದಲ್ಲಿ ರಂಧ್ರ ಮಾಡಿಕೊಂಡು ಇದರಲ್ಲಿ ಜಾಮೂನ್ ಹಾಲಿನ ಪಾಕವನ್ನು ಹಾಕಿ ಒಂದು ಸರ್ವಿಂಗ್ ಬೌಲ್ನಲ್ಲಿ ಇಟ್ಟು ಜಾಮೂನ್ ಮಿಲ್ಕ್ ಪೂರಿಯನ್ನು ತಿನ್ನಬಿಡಿ.